ಹಲೋ ಆಸ್ ಸೋ ಫಾಲೋ ಫಿ ಫಾರ್ ಡೂಯಿಂಗ್ ಗುಡ್ ಸೊ ನಾನು ನಿಮ್ಮ ನಾಗರಾಜ್ ನಿಂಬಾಳ್ಕರ್ ಟೀಮ್ ಇಂಡಿಯಾ ಫಾರ್ ಐ ಎಸ್ ವತಿಯಿಂದ ರೈಟ್ ಸೊ ಇವತ್ತಿನ ಒಂದು ಟಾಪಿಕ್ ನೋಡೋದ್ರೆ ರೈಟ್ ಟು ಸ್ಲೀಪ್ ರೈಟ್ ಸೊ ಇದು ಕೂಡ ಒಂದು ರೈಟ್ ಇದೆಯಾ ಅಂತಕ್ಕಂಥದ್ದು ಒಂದು ಫಸ್ಟ್ ಅಂಡ್ ಫಾರ್ ಮೋಸ್ಟ್ ಥಿಂಗ್ ಮೊದಲು ಕ್ವಶನ್ ರೈಸ್ ಆಗುತ್ತೆ ರೈಟ್ ಸೊ ಮಲ್ಗಕ್ಕೂ ಅಥವಾ ಮಲ್ಗೋದು ಕೂಡ ನನ್ನ ಹಕ್ಕ ಸರ್ ನಾವಾದ್ರೆ ಈಗ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಲ್ಲಿ ನಿದ್ದೆ ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋತೀವಿ ಬೇರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಕ್ಕಂಥವ್ರು ದಿನದಲ್ಲಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರ್ಧ ದಿವಸ ನಿದ್ದೆಯಲ್ಲೇ ಹಾಕ್ಬಿಡ್ತಾರೆ ಸೊ ಹಾಗಾದ್ರೆ ಇದಕ್ಕೆ ಫಂಡಮೆಂಟಲ್ ರೈಟು ಅಥವಾ ಇದು ನನ್ನ ಹಕ್ಕು ಅಂತಕ್ಕಂಥದ್ದು ಕೂಡ ಇದೊಂದು ಪ್ರಮುಖ ಪಾತ್ರನ ಅಂತ ಒಂದು ಬೇಸಿಕ್ ಕ್ವೆಶನ್ ಪ್ರೈಸ್ ಆಗುತ್ತೆ ಹೌದು ಇದು ಕೂಡ ನಮ್ಮ ಒಂದು ಮೂಲಭೂತ ಹಕ್ಕು ಇರ್ತಕ್ಕಂಥದ್ದು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದ ಒಂದು ಕೇಸು ಸುಪ್ರೀಂ ಕೋರ್ಟಿನ ಒಂದು ಗೈಡ್ಲೈನ್ಸ್ ಅನ್ನೇ ನಾವಿಲ್ಲಿ ಇವಾಗ ನೋಡ್ಬೇಕಾಗಿರ್ತಕ್ಕಂಥದ್ದು ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಆದ್ರೆ ಒಂದು ಮಾಹಿತಿಯನ್ನ ಇಲ್ಲಿ ಕೊಡೋ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದತಕ್ಕಂಥದ್ದು ಸೊ ಒಬ್ಬ ವ್ಯಕ್ತಿಯನ್ನ ಇವರು ಪೊಲೀಸ್ ಅವರು ಅಂದ್ರೆ ಸ್ಪೆಷಲಿ ಇಡಿ ಅವರು ಅರೆಸ್ಟ್ ಮಾಡ್ಕೊಂಡು ತಡರಾತ್ರಿಯಾಗಿ ಅವ್ರ ಕಡೆಯಿಂದ ಹೇಳಿಕೆಗಳನ್ನೆಲ್ಲ ರೆಕಾರ್ಡ್ ಮಾಡ್ತಕ್ಕಂಥದ್ದು ಮಾಡಿರ್ತಾರೆ ಸೊ ಆ ವ್ಯಕ್ತಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೋರ್ಟ್ ಅನ್ನ ಅಪ್ರೋಚ್ ಮಾಡಿದ್ದಾರೆ ಸೊ ಈ ರೀತಿ ಇನ್ವೆಸ್ಟಿಗೇಟ್ ಮಾಡೋದ್ರಿಂದ ನನ್ನ ನಿದ್ದೆ ಹಾಳಾಗಿದೆ ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದೆ ಸೊ ಹಾಗಾಗಿ ಇದಕ್ಕೆ ಒಂದು ಕಾನೂನಿನ ಮೂಲಕವಾಗಿ ಗೈಡ್ಲೈನ್ಸ್ ಅನ್ನ ಇಶ್ಯೂ ಮಾಡಬೇಕು ಅಂತಕ್ಕಂಥದ್ದು ಕೋರ್ಟ್ ಅಲ್ಲಿ ಅವರು ಮನವಿಯನ್ನು ಮಾಡ್ಕೊಂಡಿರುತ್ತದೆ ಸೊ ಅದಕ್ಕೆ ಇಲ್ಲಿ ಬಾಂಬೆ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ರೈಟ್ ಟು ಸ್ಲೀಪ್ ಆರ್ ದಟ್ ಈಸ್ ರೈಟ್ ಟು ಬ್ಲಿಂಕ್ ಅಂತಕ್ಕಂಥದ್ದು ಮಾನವನ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಇರ್ತಕ್ಕಂಥದ್ದು ಸೊ ಹಾಗಾಗಿ ಅದನ್ನು ಡಿಸ್ಟರ್ಬ್ ಮಾಡಿದ್ರೆ ಅವನ ಒಂದು ಮೂಲಭೂತ ಹಕ್ಕಿಗೆ ಡಿಸ್ಟರ್ಬ್ ಆಗಿರೋ ಹಾಗೆ ಅಂತ ಇಲ್ಲಿ ಒಂದು ಹೇಳಿಕೆಯನ್ನ ಅಥವಾ ಒಂದು ಜಜ್ಮೆಂಟ್ ಅನ್ನ ಇಲ್ಲಿ ಇದೆ ಸೊ ಇಲ್ಲಿ ಟೀಮ್ ಇಂಡಿಯಾ ಫಾರೇಸ್ ಇಂದ ಹೊಸ ಯು ಪಿ ಎಸ್ ಸಿ ಮತ್ತು ಕೆ ಪಿ ಎಸ್ ಸಿ ನಡೀತಾ ಇದಾವೆ ಅದರ ಹೆಚ್ಚಿನ ಮಾಹಿತಿಯನ್ನ ನೀವು ಅಕಾಡೆಮಿಗೆ ವಿಸಿಟ್ ಮಾಡುವ ಮೂಲಕ ಅದನ್ನ ನೀವು ಪಡಿಬಹುದಾಗಿದೆ ಸೊ ಹಾಗಾದ್ರೆ ಇಲ್ಲಿ ಕೋರ್ಟ್ ಏನ್ ಹೇಳಿದೆ ಅಂತಕ್ಕಂಥದ್ದು ನಾವಿಲ್ಲಿ ನೋಡೋದಾದ್ರೆ ಸೊ ಬಾಂಬೆ ಹೈಕೋರ್ಟ್ ಇವಾಗ ಆಲ್ರೆಡಿ ನಾವು ಮೆನ್ಷನ್ ಮಾಡಿರೋ ಹಾಗೆ ಸೊ ಒಬ್ಬ ಬಿಸಿನೆಸ್ ಮ್ಯಾನ್ ಅನ್ನ ಇವರು ಇಲ್ಲಿಗಲ್ ಆಗಿ ಅರೆಸ್ಟ್ ಮಾಡಿದ್ದಾರೆ ಇಡಿ ಅವರು ರೈಟ್ ಸೊ ಹಾಗಾಗಿ ಇದರಿಂದ ನನ್ನ ಮೂಲಭೂತ ಹಕ್ಕಿ ಏನಿದೆ ರೈಟ್ ಟು ಸ್ಲೀಪ್ ದಟ್ ಈಸ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ರೈಟ್ ಟು ಲೈಫ್ ವಿತ್ ಡಿಗ್ನಿಟಿ ಅಂತಕ್ಕಂಥದ್ದು ಹಾಳಾಗಿದೆ ಅಂತ ಒಂದು ಕೇಸ್ ಅನ್ನ ಅವ್ರ ಇಲ್ಲಿ ಫೈಲ್ ಮಾಡಿರ್ತಕ್ಕಂಥದ್ದಿದೆ ಸೊ ಹಾಗಾದ್ರೆ ರೈಟ್ ಟು ಲೈಫ್ ಆರ್ಟಿಕಲ್ ಟ್ವೆಂಟಿ ಒನ್ ಹೇಳ್ಕೊಡುತ್ತೆ ನಮ್ಗೆ ಎಲ್ಲಿ ನೋಡೋದಾದ್ರೆ ರೈಟ್ ಸೊ ಇಟ್ ಈಸ್ ಟು ಪ್ರಿವೆಂಟ್ ದಿ ಎನ್ಕ್ರೋಚ್ಮೆಂಟ್ ಅಪ್ ಆನ್ ದಿ ಪರ್ಸನಲ್ ಲಿಬರ್ಟಿ ಅಂಡ್ ಡೆಪ್ರಿವೇಶನ್ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಒಂದು ಕೆಪಾಸಿಟಿ ಅಲ್ಲಿ ನೋಡೋದಾದ್ರೆ ಅದ್ರ ಮೇಲೆ ಸರ್ಕಾರ ಕಂಟ್ರೋಲ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅಂದ್ರೆ ಕಾನೂನಿನ ಮುಖಾಂತರ ನಾವು ನೋಡೋದಾದ್ರೆ ಇವಾಗ ನಿದ್ದೆ ಅನ್ನ ಕಿತ್ಕೊಳ್ಳೋದಾಗಿರ್ಬಹುದು ಅಥವಾ ಒಳ್ಳೆ ಫುಡ್ ಅನ್ನ ಕಿತ್ಕೊಳ್ಳೋದಾಗಿರ್ಬಹುದು ಗಾಳಿ ಆಗಿರ್ಬಹುದು ಇದನ್ನ ಯಾವ್ದು ಸರ್ಕಾರ ಕಿತ್ಕೊಳ್ಳಿಕ್ ಆಗಲ್ಲ ಅಂತ ರೈಟ್ ಸೊ ಇಲ್ಲಿ ನಮ್ಮ ಮೂಲಭೂತ ಹಕ್ಕು ಅಂತ ಬಂದಾಗ ಅದರಲ್ಲಿ ನಾವು ಎರಡ್ ರೀತಿಯ ಕಾಣಬಹುದು ಮೊದಲನೇದಾಗಿ ಪ್ರತಿಯೊಬ್ಬ ಸಿಟಿಜನ್ಸ್ಗೂ ಕೂಡ ಈ ಹಕ್ಕುಗಳನ್ನ ಇಲ್ಲಿ ನಾವು ನೀಡ್ತಕ್ಕಂಥದ್ದು ಎರಡನೇದಾಗಿ ನೋಡೋದಾದ್ರೆ ಸೊ ದೇ ಮಸ್ಟ್ ಬಿ ಬೈಂಡಿಂಗ್ ಅಪ್ ಆನ್ ಎವ್ರಿ ಅಥಾರಿಟಿ ರೈಟ್ ಪಬ್ಲಿಕ್ ಅಥಾರಿಟಿ ಆಗಿರ್ಬೋದು ಪ್ರೈವೇಟ್ ಅಥಾರಿಟಿ ಆಗಿರ್ಬಹುದು ಮೂಲಭೂತ ಹಕ್ಕುಗಳ ಮುಖ್ಯ ಉದ್ದೇಶ ಏನಿದೆ ರೈಟ್ ಸೊ ಹವ್ ಬಿನ್ ಗಿವನ್ ಟು ಪ್ರೊಟೆಕ್ಟ್ ದಿ ಪಬ್ಲಿಕ್ ಫ್ರಮ್ ದಿ ಆರ್ಬಿಟ್ರಿ ಆಕ್ಷನ್ ಆಫ್ ದಿ ಸ್ಟೇಟ್ ಅಂದ್ರೆ ಸ್ಟೇಟ್ ಅಂತಂದ್ರೆ ಇಲ್ಲಿ ಒಂದು ನಾವು ರಾಷ್ಟ್ರ ಅಥವಾ ಒಂದು ದೇಶದ ರೂಪದಲ್ಲಿ ನೋಡೋದಾದ್ರೆ ಯಾವುದೇ ಸರ್ಕಾರಗಳು ಈ ಒಂದು ಮೂಲಭೂತ ಹಕ್ಕುಗಳನ್ನ ಇಲ್ಲಿ ಕಸಿದುಕೊಳ್ಳುವಂತಿಲ್ಲ ಅಂತಕ್ಕಂಥದ್ದು ಇವಾಗ ಉದಾಹರಣೆಗೆ ಇವಾಗ ಇರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಆರಿದಾವೆ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಫಂಡಮೆಂಟಲ್ ರೈಟ್ಸ್ ಮೂರೇ ಅಂತ ಒಂದು ಬಿಲ್ ಇಂಟ್ರೊಡ್ಯೂಸ್ ಮಾಡಿ ಅದನ್ನ ಆ ರೀತಿ ಮಾಡಕ್ಕಾಗಲ್ಲ ಸೊ ಕೆಲವೊಂದು ಎಮರ್ಜೆನ್ಸಿ ಪ್ರೊವಿಜನ್ಸ್ ಎಲ್ಲ ಬಂದಾಗ ಬೇರೆ ರೀತಿಯ ಕ್ರೈಟೀರಿಯಾ ಫಾಲೋ ಆಗುತ್ತೆ ಬಟ್ ಅದನ್ನ ನಾವು ಪ್ವಾಲಿಟಿಯಲ್ಲಿ ಎಮರ್ಜೆನ್ಸಿ ಟಾಪಿಕ್ ಅಲ್ಲಿ ರೈಟ್ ಮತ್ತೆ ಫಂಡಮೆಂಟಲ್ ರೈಟ್ಸ್ ಟಾಪಿಕ್ ಅಲ್ಲಿ ಅದನ್ನ ನಾವು ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ ಸೊ ಅದರ ಒಂದು ಬೇಸಿಕ್ ಆಧಾರದ ಮೇಲೆ ಈ ವಿಡಿಯೋಸ್ ಗಳು ನಿಮ್ಗೆ ಏನಿದಾವೆ ರಿವಿಜನ್ ರೂಪದಲ್ಲಿ ಮತ್ತೆ ಕರೆಂಟ್ ಅಫೇರ್ಸ್ ರೂಪದಲ್ಲಿ ಇದು ಇಲ್ಲಿ ಸಹಾಯವನ್ನ ಮಾಡುತ್ತೆ ಸೊ ಹಾಗಾದ್ರೆ ರೈಟ್ ಟು ಸ್ಲೀಪ್ ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಮೊದಲನೇದಾಗಿ ಇದು ನಮ್ಮ ಬೇಸಿಕ್ ಹ್ಯೂಮನ್ ರೈಟ್ ಇರ್ತಕ್ಕಂಥದ್ದು ಎರಡನೇ ಆಸ್ಪೆಕ್ಟ್ ಇದರ ಒಂದು ಒರಿಜಿನ್ ಎಲ್ಲಿಂದ ಆಗಿದೆ ಅಂತಂದ್ರೆ ನಾವು ಲೇಬರ್ ಮೂವ್ಮೆಂಟ್ ರೈಟ್ ಸೊ ನಮ್ಗೆ ವರ್ಲ್ಡ್ ಹಿಸ್ಟ್ರಿಯಲ್ಲಿ ಇದರ ಒಂದು ರೆಫರೆನ್ಸ್ ಸಿಗುತ್ತೆ ಇವಾಗ ನಮ್ಗೆ ಲೇಬರ್ ಡೇ ಏನಿದೆ ಮೇ ಒಂದಕ್ಕೆ ಏನು ಆಚರಣೆ ಮಾಡ್ತೀವಿ ರೈಟ್ ಸೊ ಅದಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಆಸ್ಪೆಕ್ಟ್ಸ್ ಅಲ್ಲಿ ನೋಡೋದಾದ್ರೆ ಅದರ ಮೂವ್ಮೆಂಟ್ ಗಳಾಗಿರ್ತಕ್ಕಂಥದ್ದಾವೆ ಪ್ರಮುಖ ಹೋರಾಟಗಳಾಗಿರೋದಿದೆ ಸೊ ಇಲ್ಲೂ ಕೂಡ ಒಂದು ಗಂಟೆಗೆ ರೈಟ್ ಸಾರಿ ಒಂದು ದಿವಸಕ್ಕೆ ಎಂಟು ಗಂಟೆ ಕೆಲಸ ಮಾಡ್ಬೇಕಂತಕ್ಕಂಥದ್ದು ಇದೆಲ್ಲವೂ ಕೂಡ ಇಟ್ಕೊಂಡೆ ಈ ಒಂದು ರೈಟ್ ಟು ಮೂವ್ಮೆಂಟ್ ಅಲ್ಲಿಂದಾನೇ ಇದು ಸ್ಟಾರ್ಟ್ ಆಗಿರ್ತಕ್ಕಂಥದ್ದಿದೆ ಸೊ ನಾವು ಎರಡನೇ ಆಸ್ಪೆಕ್ಟ್ ಅಲ್ಲಿ ನೋಡೋದಾದ್ರೆ ಸೊ ರೈಟ್ ಟು ಸ್ಲೀಪ್ ಅಂತಕ್ಕಂಥದ್ದು ಆರ್ಟಿಕಲ್ ಟ್ವೆಂಟಿ ಒನ್ ಅಡಿಯಲ್ಲಿ ಬರುತ್ತೆ ಸೊ ಇಟ್ ಈಸ್ ಅನ್ ಇಂಪ್ಲಾಯ್ಡ್ ರೈಟ್ ರೈಟ್ ಸೊ ಇವಾಗ ರೈಟ್ ಟು ಲೈಫ್ ಅಂತಂದ್ರೆ ಜೀವ ಮಾನ ಅಥವಾ ಒಂದು ಒಳ್ಳೆಯ ಒಂದು ಜೀವನವನ್ನ ನಾವು ನಡೆಸ್ಬೇಕು ಅಂದ್ರೆ ನಿದ್ದೆ ಕೂಡ ಒಂದು ಪ್ರಮುಖ ಪಾತ್ರ ವಹಿಸುತ್ತೆ ರೈಟ್ ನೋಬಡಿ ಕ್ಯಾನ್ ಡೂ ಎನಿ ಅನ್ರೀಸನಬಲ್ ಆಕ್ಟ್ಸ್ ಲೈಕ್ ಸ್ಲೀಪಿಂಗ್ ಡ್ಯೂರಿಂಗ್ ದ ಡೇ ಸ್ಲೀಪಿಂಗ್ ನೆಕೆಡ್ ಇಂಥದ್ದು ಮಾಡೋಕ್ಕಾಗಲ್ಲ ರೈಟ್ ಸೊ ನೀವು ಸಾರ್ವಜನಿಕ ಸ್ಥಳದಲ್ಲೂ ಕೂಡ ಏನಾದರೂ ಪಾರ್ಕ್ ಅಲ್ಲಿ ಏನಾದರೂ ರೆಸ್ಟ್ ಮಾಡಬೇಕಾದ್ರೂ ಕೂಡ ಅದು ಉತ್ತಮ ರೀತಿಯಾಗಿ ಒಂದು ಡಿಸೆಂಟ್ ಬಿಹೇವಿಯರ್ ಅಲ್ಲಿ ನೀವು ಸ್ಲೀಪ್ ಅನ್ನ ಮಾಡಬೇಕಾಗುತ್ತೆ ಸೊ ಈ ಒಂದು ವ್ಯಕ್ತಿ ಕೋರ್ಟಿಗೆ ಏನು ಅಪ್ರೋಚ್ ಮಾಡಿದ್ರು ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಇಂಥ ವಿಷಯಗಳಲ್ಲಿ ಆಗಬಾರ್ದು ಅಂತಕ್ಕಂಥ ಕೆಲವೊಂದು ಗೈಡ್ ಲೈನ್ಸ್ ಅನ್ನ ಕೂಡ ನೀಡಿರ್ತಕ್ಕಂಥದ್ದಿದೆ ರೈಟ್ ಸೊ ದಟ್ ಈಸ್ ವಾಟ್ ಅವರ ಒಂದು ವೈಯಕ್ತಿಕ ಏನ್ ಪರ್ಸನಲ್ ಸ್ಪೇಸ್ ಇದೆ ಅದು ಡಿಸ್ಟರ್ಬ್ ಆಗ್ಬಾರ್ದು ಮತ್ತೆ ಅವರ ಹಕ್ಕನ್ನ ಇಲ್ಲಿ ಕಿತ್ಕೊಳ್ಬಾರ್ದು ಯಾವುದೇ ರೀತಿಯ ಕಾನೂನನ್ನ ಮಾಡುವ ಮೂಲಕ ಸೊ ಇಲ್ಲೂ ಕೂಡ ಒಂದೆರಡು ಇಂಪಾರ್ಟೆಂಟ್ ಕೇಸಸ್ ಇದಾವೆ ರೈಟ್ ಸೊ ದಟ್ ಈಸ್ ಸೈಯದ್ ಮಸಿಕ್ ಅಲಿ ವರ್ಚ್ ಸ್ಟೇಟ್ ಆಫ್ ಮಧ್ಯಪ್ರದೇಶ್ ಮತ್ತೆ ರಿ ರಾಮ್ಲೀಲಾ ಮೈದಾನ್ ಇನ್ಸಿಡೆಂಟ್ ಪರ್ಚೇಸ್ ಹೋಮ್ ಸೆಕ್ರೆಟರಿ ರೈಟ್ ಸೊ ಈ ರೀತಿ ಎರಡು ಇಂಪಾರ್ಟೆಂಟ್ ಕೇಸಸ್ ಗಳು ರೈಟ್ ಟು ಸ್ಲೀಪಿಗೆ ಇದೆ ಸೊ ಮೀನ್ಸ್ ಅಲ್ಲಿ ಕೇಳಿದ್ರು ಕೂಡ ಇದನ್ನ ಫಂಡಮೆಂಟಲ್ ರೈಟ್ ಜೊತೆಗೆ ಕೋರ್ಲೇಟ್ ಮಾಡಿಬಿಟ್ಟು ಸೊ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋ ಆಸ್ಪೆಕ್ಟ್ಸ್ ಮೇಲೆ ಇಲ್ಲಿ ಕ್ವಶನ್ ಕೇಳುವ ಎಲ್ಲ ಸಾಧ್ಯತೆಗಳು ಇದಾವೆ ಸೊ ಈ ನಿಟ್ಟಿನಲ್ಲಿ ರೈಟ್ ಟು ಸ್ಲೀಪ್ ಅಂತಕ್ಕಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಯಾವ ಒಂದು ಮೂಲಭೂತ ಹಕ್ಕು ಇಲ್ಲಿ ಧಕ್ಕೆ ಆಗುತ್ತೆ ಅಂತಕ್ಕಂಥದ್ದನ್ನ ಕೂಡ ಕ್ವಶನ್ ಅಲ್ಲಿ ಕೇಳಬಹುದು ಎಕ್ಸಾಮ್ ಇದರಲ್ಲಿ ರೈಟ್ ಸೊ ಹೀಗಾಗಿ ಈ ಒಂದು ನ ಸಂಪೂರ್ಣವಾದ ನೋಟ್ಸ್ ಅನ್ನ ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಅದನ್ನ ಪಡಿಬಹುದು ರೈಟ್ ಫರ್ದರ್ ಏನೇ ಡೌಟ್ಸ್ ಇದ್ರು ಕೂಡ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಥ್ಯಾಂಕ್ ಯು